ಒಂದ ಕಡೆ ಚುನಾವಣೆ ಸಮೀಪ ಆಗ್ತಾ ಇದೆ ಈ ಚುನಾವಣೆಯ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಂಕಷ್ಟ ಮಾತ್ರ ತಪ್ಪತಾ ಇಲ್ಲ ಅಂಗನವಾಡಿ ಕಾರ್ಯಕರ್ತರಾಯಿತು ಇದೀಗ ಸಾರಿಗೆ ನೌಕರರ ಸರದಿ ಚುನಾವಣೆ ಹೊತ್ತಿನಲ್ಲಿ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಿದೆ ಅಂಗನವಾಡಿ ಕಾರ್ಯಕರ್ತರಾಯಿತು ಇದೀಗ ಸರ್ಕಾರಿ ಸಾರಿಗೆ ನೌಕರರ ಸರದಿ ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದಿದೆ ರಾಜ್ಯ ಸಾರಿಗೆ ಅಲ್ಲಿನ ನೌಕರರು ಸಿಡಿದೆದ್ದಿದ್ದಾರೆ ರಾಜ್ಯದಲ್ಲಿ ಮತ್ತೆ ಸರ್ಕಾರಿ ಬಸ್ ಸಂಚಾರ ಹಾಗಾದ್ರೆ ಸ್ತಬ್ಧ ಆಗುತ್ತಾ 6 ವರ್ಷ ಕಳೆದ್ರು ನೌಕರರಿಗೆ ವೇತನ ಹೆಚ್ಚಳವನ್ನ ಸರ್ಕಾರ ಮಾಡಿಲ್ಲ ಸರ್ಕಾರದ ಧೋರಣೆಯನ್ನ ಖಂಡಿಸಿ ಬೀದಿಗಳಿಯೋದಕ್ಕೆ ಈಗ ಸಾರಿಗೆ ನೌಕರರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಜನವರಿ 24 ರಂದು ಸಾರಿಗೆ ನೌಕರರು ಬೃಹತ್ ಹೋರಾಟವನ್ನ ಕೈಗೊಳ್ಳುತ್ತಾ ಇದ್ದಾರೆ ಹೀಗಾಗಿ ಮಂಗಳವಾರ ರಾಜ್ಯಾದ್ಯಂತ ಬಸ್ ಸಂಚಾರದಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಇದೆ ನಾಲ್ಕು ನಿಗಮದ ವಿಭಾಗೀಯ ಕಚೇರಿ ಮುಂದೆ ಧರಣಿ ನಡೆಸುವುದಕ್ಕೆ ಸಾರಿಗೆ ನೌಕರರು ಉಪ್ಪಿನಕಾಯಿ ಬರಿ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ ಇವರು ಉಪ್ಪಿನಕಾಯಿ ಬಿಸಿನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸರರು ತೀರ್ಮಾನಿಸಿದ್ದಾರೆ ಬಿಎಂಟಿಸಿ ನೌಕರರಿಂದಲೂ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಗ್ತಾ ಇದೆ ರಾಜ್ಯ ಸಾರಿಗೆ ನೌಕರರ ಮುಖಂಡ ಅನಂತ ಸುಭರಾವ್ ನೇತೃತ್ವದಲ್ಲಿ ಈ ಧರಣಿ ನಡೆಯತಾ ಇದೆ ಇನ್ನು ಸಾರಿಗೆ ನೌಕರರ ಬೇಡಿಕೆಗಳೇನು ಅನ್ನೋದನ್ನ ಗಮನಿಸಬಹುದು ಸಾರಿಗೆ ನೌಕರರಿಗೆ ಶೇಕಡಾ 25 ರಷ್ಟು ವೇತನ ಹೆಚ್ಚಳ ಆಗಬೇಕು ನೌಕರರಿಗೆ ಪ್ರತಿ ತಿಂಗಳು ಹೊರರೋಗಿ ಚಿಕಿತ್ಸಾ ವೆಚ್ಚವನ್ನ ಭರಿಸಬೇಕಾಗುತ್ತೆ ಎಲ್ಲಾ ನೌಕರರಿಗೆ ಚಿಕಿತ್ಸಾ ವೆಚ್ಚ 2000 ರೂಪಾಯಿ ನೀಡಬೇಕು ಅನ್ನುವಂತ ಬೇಡಿಕೆಯನ್ನ ಸಾರಿಗೆ ನೌಕರರು ಮುಂದಿಟ್ಟಿದ್ದಾರೆ ಕಳೆದ ಬಾರಿ ಮುಷ್ಕರದ ವೇಳೆ ವಜಾಗೊಂಡಿರುವಂತ ನೌಕರರೇನಿದ್ದಾರೆ ಅವರನ್ನ ಮರುನೇಮಕ ಮಾಡಬೇಕು ಹೆಚ್ಚುವರಿ ಕೆಲಸದ ಅವಧಿಗೆ ಟೈಮ್ ಭತ್ತಿಯನ್ನ ನೀಡಬೇಕು ಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿ ನೇಮಕ ಮಾಡೋದನ್ನ ನಿಲ್ಲಿಸಬೇಕು ಅಂತ ತಮ್ಮ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಎಲ್ಲಾ ನೌಕರರಿಗೆ ಗ್ರಾಜ್ಯುಟಿಯನ್ನ ನೀಡಬೇಕು ಅನ್ನೋದು ಸಾರಿಗೆ ನೌಕರರ ಬೇಡಿಕೆಗಳಾಗಿದೆ ಕೂಡಲೇ ಖಾಲಿ ಇರುವಂತ ಹುದ್ದೆಗಳನ್ನು ಕೂಡ ಭರ್ತಿ ಮಾಡಬೇಕು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಈಗಾಗಲೇ ಅಂಗನವಾಡಿ ಕಾರ್ಯಕರ್ತರೇನು ಪ್ರತಿಭಟನೆಯನ್ನು ನಡೆಸುತ್ತಾ ಇದ್ದರು ಅವರ ಮನವೊಲಿಸುವಲ್ಲಿ ಭರವಸೆಯನ್ನು ನೀಡುವಲ್ಲಿ ಸರ್ಕಾರ ಒಂದು ಸಫಲ ಕಂಡಿದೆ ಈಗ ಸಾರಿಗೆ ನೌಕರರು ಬೀದಿಗಿಳಿಯೋದಕ್ಕೆ ತೀರ್ಮಾನಿಸಿದ್ದಾರೆ ಅವರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುತ್ತಾ ಇದಷ್ಟೇ 2023 ರ ವಿಧಾನಸಭಾ ಚುನಾವಣೆ ಹೊತ್ತಲ್ಲಿ ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತೆ ಹೋರಾಟ ಮಾಡಕ್ಕೆ ಈಗ ಮುಂದಾಗಿದ್ದಾರೆ ಇದಕ್ಕೆ ಸರ್ಕಾರಕ್ಕೆ ಕೂಡ ತುಂಬಾ ಟೆನ್ಷನ್ ಕೂಡ ಹೆಚ್ಚಾಗಿದೆ ಎಲೆಕ್ಷನ್ ಹೊತ್ತಲ್ಲಿ ನೌಕರರು ಪ್ರತಿಭಟನೆ ಮಾಡ್ತಾರೆ ಅದು ಸರ್ಕಾರಕ್ಕೆ ತುಂಬಾ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರ ಕಾಡಿದಾಗಿ ಈ ಸಮಸ್ಯೆಯನ್ನ ಸರ್ಕಾರ ಹೇಗೆ ಬಗೆಹರಿಸುತ್ತೆ ಅನ್ನೋದು ಕೂಡ ನೋಡಬೇಕಾಗಿದೆ 2021 ರಲ್ಲಿ ಕೂಡ ಏಪ್ರಿಲ್ ತಿಂಗಳಲ್ಲಿ 15 ದಿನಗಳ ಕಾಲ ರಾಜ್ಯಾದ್ಯಂತ ಸಾರಿಗೆ ನೌಕರರು ಮುಷ್ಕರವನ್ನ ಕೂಡ ಮಾಡಿದ್ರು ಆಗ ಬಸ್ ಸಂಚಾರ ಕೂಡ ಸಂಪೂರ್ಣವಾಗಿ ಸ್ತಬ್ಧ ಆಗಿತ್ತು ತದನಂತರ ಸರ್ಕಾರ ಸಮಸ್ಯೆಯನ್ನ ಬಗೆಹರಿಸ್ತೀರಿ ಬೇಡಿಕೆಗಳನ್ನ ಈಡೇರಿಸ್ತೀನಿ ಅಂತ ಸರ್ಕಾರ ಹೇಳಿತ್ತು ಆದ್ರೆ ಇಲ್ಲಿವರೆಗೂ ಸರ್ಕಾರ ಯಾವುದೇ ಬೇಡಿಕೆಗಳನ್ನ ನೌಕರರ ಬೇಡಿಕೆಗಳನ್ನ ಈಡೇರಿಕೆ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಕೂಡ ಮಾಡಿಲ್ಲ ಹೀಗಾಗಿ ಸರ್ಕಾರದ ಧೋರಣೆ ಸರ್ಕಾರದ ವಿಳಂಬ ನೀತಿಯನ್ನ ಖಂಡಿಸಿ ಈಗ ಮತ್ತೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಕೂಡ ಮಾಡ್ಕೊಂತಾ ಇದ್ದಾರೆ ಮಂಗಳವಾರ ಅಂದ್ರೆ ಇದೇ 24ನೇ ತಾರೀಕು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಒಂದು ದಿನದ ಧರಣಿಯನ್ನ ಡಿಪೋ ಮಟ್ಟದಲ್ಲಿ ಮತ್ತು ವಿಭಾಗೀಯ ಮಟ್ಟದಲ್ಲಿ ಜೊತೆಗೆ ಬೆಂಗಳೂರಿನ ಬಿಎಂಟಿಸಿ ನೌಕರರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಕ್ಕೆ ಸಜ್ಜಾಗಿದ್ದಾರೆ ಒಂದ್ ಕಡೆ ಸರ್ಕಾರ ಇವರ ಬೇಡಿಕೆಗಳನ್ನ ಈಡೇರಿಕೆ ಮಾಡಿದಂದ್ರೆ ಬಹುಶಃ ರಾಜ್ಯಾದ್ಯಂತ ಇದೇ ತಿಂಗಳ ಅಂತ್ಯದಲ್ಲಿ ಮತ್ತೆ ಮುಷ್ಕರ ಮಾಡುವಂತ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಈ ಹಿಂದೆ 2021 ಏಪ್ರಿಲ್ ತಿಂಗಳಲ್ಲಿ ಮುಷ್ಕರ ಮಾಡಿದಂತ ಸಂದರ್ಭದಲ್ಲಿ ಕೂಡ ಸರ್ಕಾರ ಹೇಳಿತ್ತು ನಿಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡ್ತೀವಿ ಅಂತ ಸರ್ಕಾರ ಕೂಡ ಹೇಳಿದ್ರು ಆದ್ರೆ 6 ವರ್ಷಕ್ಕೂ ಪ್ರತಿ ವರ್ಷ ಕೂಡ ವೇತನವನ್ನ ಹೆಚ್ಚಳ ಮಾಡಬೇಕಂತ ನೌಕರರು ಕೂಡ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ 6 ವರ್ಷಗಳಿಂದ ಸಾರಿಗೆ ನೌಕರರ ವೇತನವನ್ನ ಸರ್ಕಾರ ಪರಿಷ್ಕರಣೆ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ ಯಾಕಂದ್ರೆ 2016 ರಲ್ಲಿ ಮಾತ್ರ ಅಂದಿನ ಸಿದ್ದರಾಮಯ್ಯ ಗವರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಕೂಡ ವೇತನ ಹೆಚ್ಚಳವನ್ನ 12% ಹೆಚ್ಚಳವನ್ನ ಮಾಡಿದ್ರು ತದನಂತರ 6 ವರ್ಷ ಆದ್ರೂ ಕೂಡ ಇವರ ವೇತನವನ್ನ ಪರಿಷ್ಕರಣೆ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ ಇದೊಂದು ಕಡೆ ರಾಜ್ಯ ಸರ್ಕಾರ ವೇತನವನ್ನ ಪರಿಷ್ಕರಣೆ ಮಾಡಕ್ಕೆ ವಿಳಂಬ ಧೋರಣೆಯನ್ನ ಕೂಡ ಮಾಡ್ತಾ ಇದೆ ಇನ್ನೊಂದು ಕಡೆ ಸಾರಿಗೆ ನೌಕರರು ಸಾಕಷ್ಟು ಬೇಡಿಕೆಯನ್ನ ಕೂಡ ಸರ್ಕಾರದ ಮುಂದೆ ಇಟ್ಟಿದ್ರು ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕಂತ ಬೇಡಿಕೆಯನ್ನ ಕೂಡ ಇಟ್ಟಿದ್ರು ಆದ್ರೆ ಸಾರಿಗೆ ನೌಕರರು ಸರ್ಕಾರಿ ನೌಕರರಾಗಿ ಬೇಡಿಕೆಯನ್ನ ಈಡೇರಿಸಲು ಸರ್ಕಾರಕ್ಕೆ ಹೆಚ್ಚುವರಿಗೆ ಹೊರೆಯಾಗುತ್ತೆ ಅನ್ನೋ ಕಾರಣಕ್ಕಾಗಿ 6ನೇ ವೇತನ ಆಯೋಗವನ್ನ ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಅದು ಕೂಡ ಸರ್ಕಾರ ಇಲ್ಲಿವರೆಗೂ ಇಂಪ್ಲಿಮೆಂಟ್ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿಲ್ಲ ಹೀಗಾಗಿ ಸರ್ಕಾರದ ವಿರುದ್ಧ ರಾಜ್ಯದಲ್ಲಿ ಇರುವಂತ 130,000 ನೌಕರರು ಕೂಡ ಈಗ ಸಿಡಿದಿದ್ದಾರೆ ಸರ್ಕಾರ ಈ ಸಮಸ್ಯೆಯನ್ನ ಇವರ ಬೇಡಿಕೆಗಳನ್ನ ಎಷ್ಟರ ಮಟ್ಟಿಗೆ ಈಡೇರಿಕೆ ಮಾಡುತ್ತೆ ಅನ್ನೋದು ಕೂಡ ನೋಡ್ಬೇಕಾಗಿರುವಂತದ್ದು ಲೇದಷ್ಟೇ ಥ್ಯಾಂಕ್ ಯು ಕೃಷ್ಣಮೂರ್ತಿ ಉಪ್ಪಿನಕಾಯಿ ಬರಿ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ ಇವರು ಉಪ್ಪಿನಕಾಯಿ ಬಿಸಿನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ